ಇಲ್ಲಿರೋದು ಫುಲ್ಲು ಕಲ್ಬಂಡೆನೆ, ಇದ್ರ ಒಳಗಡೆ ದೇವ್ರನ್ನ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಬನ್ನಿ, ಅಲ್ಲಿಂದ ಇಲ್ಲಿ ಮೇಲ್ಗಡೆ ಹತ್ತಂಗಿಲ್ಲಂತೆ, ಆದರೂ ನಾವು ಹತ್ತೋಣ. ಪೊಲೀಸ್ನವರೆಲ್ಲ ಹೋಗಕ್ಕೆ ಬಿಡಲ್ಲಂತೆ, ಈಗ ಮೊದಲು ಹೋಗ್ತಾ ಇದ್ರು. ರೋಡ್ ಅಂತೂ ಭಾರಿ ಚಾಲೆಂಜಿಂಗ್ ಆಗಿದೆ. ಯಪ್ಪ, ಯಾರು ಇಲ್ಲ ಗುರು, ಇಲ್ಲಿ ಒಬ್ಬನೇ ಬಂದಿದ್ದೀನಿ. ಪೊಲೀಸರ ಕೈಗೆ ಸಿಕ್ಕಿದ್ರೆ ಸಣ್ಣಕ್ಕಂದ್ರೆ ತುಂಬ ಸಣ್ಣಕ್ಕಿದೆ. ಗುಹೆ ಗುಹೆ ಥರ ಇದೆ ಇಲ್ಲೇ. ನಾವು ಓಹೋ ಗುರು, ಇಲ್ಲಿ ಗಂಧದ ಮರನೇ ಕಡ್ದಿದ್ದಾರೆ ಇಲ್ಲಿ ನೋಡಿ. ಇಲ್ಲಂತೂ ಗಂಧದ ಮರಗಳನ್ನ ಕಡ್ದು ಕಡ್ದು ಹಾಕಿದ್ದಾರೆ ನೋಡಿ ಇಲ್ಲಿ. ಹಾಗೆ ಶಿವಕುಮಾರ ಸ್ವಾಮಿಗಳ ಗದ್ದೆಗೆನ ನೋಡಿಕೊಂಡು ಮುಂದೆ ಬಂದರೆ ನಿಮಗೆ ಇಲ್ಲಿಂದ ಮೇಲ್ಗಡೆ ದೇವಸ್ಥಾನಕ್ಕೆ ದಾರಿ ಕಾಣಿಸುತ್ತೆ. ಈ ಕಡೆ ನೋಡಿದ್ರೆ ಇಲ್ಲೊಂದು ಕಲ್ಯಾಣಿ ಇದೆ. ಈ ಕಲ್ಯಾಣಿ ಅಂತೂ ನೋಡೋಕ್ಕೆ ಚೆನ್ನಾಗಿದೆ, ಬಟ್ ನೀರು ಅಷ್ಟೇನೂ ಚೆನ್ನಾಗಿಲ್ಲ. ಎಲ್ಲಿ ಹೋದರೂ ಒಂದು ಟೂರಿಸ್ಟ್ ಪ್ಲೇಸ್ಗಳನ್ನ ಜನಗಳು ಹಾಳು ಮಾಡದೆ ಹಾಗೆ ಇದಕ್ಕೆ ಏನೇನೇನೋ ಹಾಕಿದ್ದಾರೆ ನೋಡಿ. ಚಪ್ಪಲೆಲ್ಲ ಬಿದ್ದಿದೆಯಪ್ಪ ಈ ನೀರಿಗೆ, ಕಲ್ಯಾಣಿನ ಆಲ್ಮೋಸ್ಟ್ ಫುಲ್ ಹಾಳು ಮಾಡಿಬಿಟ್ಟಿದ್ದಾರೆ. ಹಾಗೆ ಮೇಲೆ ಬಂದರೆ ಸಿದ್ಧಲಿಂಗೇಶ್ವರ ಸ್ವಾಮಿ ದೇವಸ್ಥಾನ, ಸಿದ್ಧಗಂಗಾ ಮಠದ್ದು ಮೈನ್ ದೇವಸ್ಥಾನ ಇಲ್ಲಿದೆ. ಇಲ್ಲಿರೋ ಈ ದೇವಸ್ಥಾನ ಅಂತೂ ಕಲ್ಬಂಡೆ ಒಳಗಡೆನೇ ಇದೆ ಅಂತ ಹೇಳ್ಬೋದು. ಮೇಲ್ಗಡೆ ಎಲ್ಲ ಯಾವುದೇ ರೀತಿ ಸ್ಲ್ಯಾಬ್ ಅಂತ ಹಾಕೇ ಇಲ್ಲ, ಇಲ್ಲಿರೋದು ಫುಲ್ಲು ಕಲ್ಬಂಡೆನೇ. ಇದ್ರ ಒಳಗಡೆ ದೇವ್ರನ್ನ ಪ್ರತಿಷ್ಠಾಪನೆ ಮಾಡಿದ್ದಾರೆ, ಬನ್ನಿ ನೋಡ್ಕೊಂಬರೋಣ. ಇವತ್ತಂತೂ ಶುಕ್ರವಾರ ಫುಲ್ಲು ರಶ್ ಅಂದರೆ ರಶ್ಶು. ಎಲ್ಲ ಮುತ್ತೈದೆಯರು ಬಂದಲ್ಲಿ ಇವತ್ತು ಪೂಜೆ ಮಾಡ್ತಾರೆ, ಯಾಕಂದರೆ ಇಲ್ಲಿರೋದು ಹೆಣ್ದೇವರು. ಅದಕ್ಕೆ ಎಲ್ಲರೂ ಶುಕ್ರವಾರ ಶುಕ್ರವಾರ ಶುಭ ಶುಕ್ರವಾರ ಮಾಡಿ ಪೂಜೆ ಮಾಡೋದಕ್ಕೆ ಎಲ್ಲರೂ ಇಲ್ಲಿ ಬಂದು ಧಾವಿಸ್ತಾರೆ ನೋಡಿ. ಫುಲ್ ಅಂದರೂ ಒಳಗಡೆ ಜಾಗನೇ ಇಲ್ಲ, ಆದರೂ ರಶ್ ಆಗಿದೆ. ಈ ಕಡೆ ಎಲ್ಲ ನೋಡ್ಬೋದು ನೀವು, ಫುಲ್ ಇದೊಳ್ಳೆ ಬಂಡೆ ಕೆಳಗಡೆ ಇರೋದು, ಅದಕ್ಕೆ ಸೈಡಿಗೆಲ್ಲ ಗೋಡೆಯನ್ನು ಕಟ್ಬಿಟ್ಟಿದ್ದಾರೆ ಸಿಮೆಂಟಿಂದ. ಹೀಗೆ ಈ ದೇವಸ್ಥಾನ ನೋಡಿಕೊಂಡು ಹೀಗೆ ಮುಂದೆ ಬಂದರೆ ಇಲ್ಲಿ ಒಂದು ಪೈಕಿ ಹೋಗೋಕ್ಕೆ ಜಾಗ ಇದೆ. ನೀವೇನಾದರೂ ಕಾರಲ್ಲಿ ಬರ್ತೀನಿ ಅನ್ನಂಗಿದ್ರೆ ಡೈರೆಕ್ಟಾಗಿ ಇಲ್ಲಿಗೆ ಬರ್ಬೋದು, ಇಲ್ಲಿ ತನಕನೂ ಕಾರ್ ಬರುತ್ತೆ. ಕೆಳಗಡೆಯಿಂದ ನಡ್ಕೊಂಬರ್ಬೇಕನ್ನೋ ಏನು ಇದಿರಲ್ಲ. ಅಲ್ಲಿಂದ ಇಲ್ಲಿ ಮೇಲ್ಗಡೆ ಹತ್ತಂಗಿಲ್ಲಂತೆ, ಆದರೂ ನಾವು ಹತ್ತೋಣ. ಪೊಲೀಸ್ನವರೆಲ್ಲ ಹೋಗಕ್ಕೆ ಬಿಡಲ್ಲಂತೆ, ಈಗ ಮೊದಲು ಹೋಗ್ತಾಯಿದ್ರು. ದಾರಿ ಇರೋದು ಇಲ್ಲೇ ನೋಡಿ, ಇದೇ ದಾರಿ, ಯಾರನ್ನೂ ಹತ್ತಕ್ಕೆ ಬಿಡಲ್ಲ ಅಂತ ಅಂದರು, ಬಟ್ ನಾವು ಹತ್ಕೊಂಡು ಹೋಗೋಣ. ಬನ್ನಿ, ರೋಡ್ ಅಂತೂ ಭಾರಿ ಚಾಲೆಂಜಿಂಗ್ ಆಗಿದೆ. ಯಪ್ಪ, ನಾನು ಗೊತ್ತಲ್ಲ ಯಾವ ಜಾಗ ಬಿಡೋದಿಲ್ಲ, ಹತ್ಕೊಂಡು ಹೋಗ್ತಾ ಇರೋದಷ್ಟೇ. ಗೇಲಿ ಹಾಕಿದಾರೆ ಇಲ್ಲೊಂದು, ಯಾರು ಹತ್ತಂಗಿಲ್ಲ ಅಂತಾನೆ ಏನೂ ಗೊತ್ತಿಲ್ಲ. ದಾರಿ ಎರಡು ಮೂರು ಇದೆ ಇಲ್ಲಿ, ಎಲ್ಲಿ ಹೋಗಬೇಕು ಏನು ಒಂದು ಗೊತ್ತಿಲ್ಲ. ಬನ್ನಿ, ಆದರೂ ಹತ್ತಣ. ಇದೊಂದು ಹಿಂಗಿದೆ, ಪ್ರಾಣಿ ಗಿಣಿಗಳು ಬಂದು ಏನಾದರೂ ತಿನ್ಕೊಂಡು ಹೋಗ್ಬಿಡ್ತಾವ ನನ್ನ, ಏನು ಕತೆ. ಓ ಇದಂತೂ ನೋಡಿ ಹೆಂಗಿದೆ, ಬನ್ನಿ
ಈ ಕಡೆಯಿಂದ ಇನ್ನೊಂದು ದಾರಿ ಇದೆ, ನೋಡೋಣ ಇನ್ನು ಹತ್ತಕ್ಕಾಗುತ್ತೆ. ಅಷ್ಟು ಗ್ರಿಪ್ಪಿಲ್ಲ, ಕೆ ಜಾರ್ತಾ ಉಂಟು. ಹಿಂದಿನಾದರೂ ಹತ್ತದಿಲ್ಲ, ಹತ್ತಂಗಿಲ್ವಾ? ಏನಿಲ್ಲ, ಓಕೆ. ಒಂದು ದಾರಿ ಸಿಕ್ತು, ಹತ್ಕೊಂಡು ಹೋಗೋಣ. ಹಿಂದ್ಗಡೆ ಇಡೀ ಮಠ ಜಾಗನೇ ಕಾಣಿಸ್ತಾ ಉಂಟು. ಯಾರು ಇಲ್ಲ ಗುರು, ಇಲ್ಲಿ ಒಬ್ಬನೇ ಬಂದಿದ್ದೀನಿ. ಪ್ರಾಣಿ ಗಿಳಿಗಳು ಬಂದು ಹಿಡ್ಕೊಂಡು ಹೋಯ್ತು ಅಂದರೆ ಪಿಕ್ಚರ್ ಬಿಟ್ಟಂಗೆ. ಎಲ್ಲಿ ಗುರಿದು? ಹತ್ಬೋದು, ಬಟ್ ಕ್ಯಾಮರಾ ಇದೆಯಲ್ಲ ಅದಕ್ಕೆ ಒಂದು ನಿಮಿಷ. ಗುರು ಹೆಂಗೆ ಕಾಣುತ್ತೆ ನೋಡಿ ಗುರು, ಇಲ್ಲಿಂದ ಬಾಯಿ ಎರಕೆ ಆಗ್ತಾ ಉಂಟು. ನೀರು ತಗೊಬಂದಿಲ್ಲ ನಾನು, ಹಂಗೆ ಬ್ಯಾಗ್ ಹಾಕ್ಕೊಂಡು ಬಂದಿದ್ದೀನಿ. ಎಲ್ಲ ಓಡಾಡಿದ್ದಾರೆ ತುಂಬ ಜನ. ಇದ್ರ ಮೇಲ್ಗಡೆ ಎಲ್ಲ ಲೈನ್ ಎಳ್ಕೊಂಡು ಹೋಗಿದ್ದಾರೆ. ಆ ಲೈನ್ ಎಲ್ಲಿಗೆ ಹೋಗುತ್ತೆ ಅಂತ ಗೊತ್ತಿಲ್ಲ. ಈ ಬಂಡೆ ನೋಡಿ ಹೆಂಗಿದೆ, ಒಳ್ಳೆ ಒಂದು ಬಂಡೆಗೆ ಇನ್ನೊಂದು ಬಂಡೆ ಅಂಟ್ಕೊಂಡಂಗಿದೆ. ಒಳಗಡೆ ಕೂತು ಕೂತು ಜಾಗ ಮಾಡಿದ್ದಾರೆ ಅನಿಸುತ್ತೆ. ವಿಶ್ರಾಂತಿ ಗೃಹ. ತುಂಬ ಟೈಮ್ ಆಗಿದೆ, ಯಾರೂ ಇಲ್ಲಿಗೆ ಬಂದಿಲ್ಲ ಅನಿಸುತ್ತೆ. ಲಾಂಗ್ ಟೈಮ್ ಅದೇ ಬಂದಿರೋದು ಅನಿಸುತ್ತೆ. ಅಂತೂ ಏನೋ ನಾ ಮಾಡಿ ಮೇಲ್ಗಡೆ ತನಕ ಹತ್ಕೊಂಬಂದಿದ್ದೀನಿ. ಇವಾಗ ಕೆಳಗಡೆ ಇಳಿಯೋದು ಮಾತ್ರ ಪೊಲೀಸರ ಕೈಗೆ ಸಿಕ್ಕಿದ್ರೆ ಒಳ್ಳೆ ತಂಪಿದೆ ಇಲ್ಲಿ. ಮೇಲ್ಗಡೆಯಿಂದ ಹತ್ಕೊಂಬಂದಿರೋ ಸುಸ್ತೆಲ್ಲ ಇಲ್ಲಿ ಬಂದು ಕೂತ್ರೆ ಎಲ್ಲದೂ ಹೋಗುತ್ತೆ. ಒಳ್ಳೆ ಗಾಳಿ ಬೀಸ್ತಾ ಉಂಟು. ಈ ಕಲ್ಲು ಬೇರೆ, ಕೆಳಗಡೆ ಇದ್ದೀವಿ. ಕಲ್ಲು ಅಷ್ಟು ಬೇಗ ಹೀಟ್ ಆಗೋಲ್ಲ ಇದು, ಯಾಕಂದರೆ ದೊಡ್ಡ ಬಂಡೆ ಅಲ್ಲ. ಕೆಳಗಡೆ ತಂಪಾಗಿ ಇದೆ, ಗಾಳಿನೂ ಚೆನ್ನಾಗಿ ಓಡಾಡುತ್ತೆ. ಓವರಾಲ್ ಗುಡ್ ಎಕ್ಸ್ಪೀರಿಯನ್ಸ್. ಈ ಬಂಡೆಯಿಂದ ಹೊರಗಡೆ ಬಂದಿದ್ದೀನಿ. ಹೋ ಗುರು, ಇಲ್ಲಂತೂ ಇನ್ನೊಂದು ಒಳ್ಳೆ ಇದೆ ಅಂತ ಹೇಳ್ಬೋದು. ಯಾವತ್ತು ಮಳೆ ಬಂದಿದೆಯೋ ಗೊತ್ತಿಲ್ಲ, ಇಲ್ಲೂ ನೀರು ನಿಂತಿದೆ. ನೀವೇನಾದರೂ ಇಂಥ ಟೂರಿಸ್ಟ್ ಪ್ಲೇಸಿಗೆ ಬರ್ತೀನಿ ಅನ್ನಂಗಿದ್ರೆ ನೋಡಿ, ಈ ಥರ ಎಲ್ಲ ಏನು ಹೆಸರು ಬರೆಯೋಕ್ಕೆ ಹೋಗ್ಬೇಡಿ. ನೋಡಿ, ಇಂಥ ಒಳ್ಳೊಳ್ಳೆ ಪ್ಲೇಸ್ಗಳನ್ನ ಜನಗಳು ಹಾಳು ಮಾಡಾಕ್ಬಿಟ್ಟಿದ್ದಾರೆ. ಇನ್ನಂತೂ ಒಳ್ಳೆ ಗುಹೆ ಗುಹೆ
ಥರ ಇದೆ ನೋಡಿ. ಈ ಗುಡ್ಡಕ್ಕೆಲ್ಲ ಬೆಂಕಿ ಹಚ್ಚಿದ್ದಾರೆ ಅನ್ಸ್ಕಡೆ, ಈ ಥರ ಸುಟ್ಟು ಹೋಗಿದೆ. ಇಡೀ ಬೆಟ್ಟಕ್ಕೆ ಬೆಂಕಿ ಹಚ್ಚಿದಂಗೆ ಕಾಣಿಸ್ತಾ ಉಂಟು, ಬೆಟ್ಟಕ್ಕೆ ಬೆಂಕಿ. ಆ ಕಡೆ ಇನ್ನೊಂದು ಊರೇ ಇದೆ. ಆ ಕಡೆಯಿಂದ ಈ ಕಡೆ ಜನಗಳು ಬರಬೇಕಂದ್ರೆ ಬಸ್ಸು ಕಾರು ಹತ್ಕೊಂಡ್ಬರ್ಬೇಕಾಗಿಲ್ಲ, ಈ ಬೆಟ್ಟನ ಹತ್ತಿ ಆ ಕಡೆ ಇಳಿದ್ಬಿಟ್ರೆ ಮುಗಿದಾಯ್ತು. ಇದೊಂದು ಬೆಟ್ಟ ನೋಡಿ, ಇದೊಂದು ಬಂಡೆಗಲ್ಲು ಉಳ್ಕೊಂಡು ಹೋಯ್ತು ಅಂದರೆ ಕೆಳಗಡೆನೇ ಬೀಳುತ್ತೆ. ಯಾವ ಬ್ಯಾಲೆನ್ಸಲ್ಲಿ ನಿಂತಿದೆ ಅಂತ ನಿಜವಾಗ್ಲೂ ಗೊತ್ತಿಲ್ಲ. ಅಲ್ಲಿ ನೋಡಿ ಹೆಂಗಿದೆ, ಯಾರಾದರೂ ಇದನ್ನು ಉಳಿಸ್ಬಿಟ್ರೆ ಬರ್ರ ಅಂತ ಹೋಗ್ಬೋದು. ಇಲ್ಲಂತೂ ನೀರು ಹೋಗಿ 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 ಕರ್ಕೊಂಡೋಗಿದೆ ನೋಡಿ. ಫುಲ್ಲು ಹೊಂಡ ಬಿದ್ದುಬಿಟ್ಟಿದೆ ಗುರು, ಫುಲ್ ಇಲ್ಲಿಂದ ನೀರು ಬರೋದನ್ಸುತ್ತೆ. ಈ ಎಡ್ಜಿಂದ ನೀರು ಬಂದು ಹಿಂಗೆ ಹೋಗಿ ಕೆಳಗಡೆ ಸೇರುತ್ತೆ. ಬಾಬಾ ಸ್ವಲ್ಪ ಮಿಸ್ ಆಗಿದ್ರೆ ಹರಿಶ್ಚಂದ್ರ ಘಾಟ್. ಹೋಗೋದು ಕೂಡ ಕಾಣಿಸ್ತಾ ಉಂಟು ನನಗೆ ಇಲ್ಲಿಂದ ನೋಡಿ. ಅಲ್ಲಿ ಟ್ರೈನ್ ಹೋಗ್ತಾ ಇದೆ. ಹೀಗೆ ಬಂದರೆ ಇಲ್ಲಿ ಒಂದು ಸುರಂಗ ಥರ ಇದೆ. ಇಲ್ಲೆಲ್ಲ ಕಲ್ಲನ್ನೆಲ್ಲ ಎತ್ತಕ್ಕೆ ಟ್ರೈ ಮಾಡಿದ್ದಾರೆ, ಇಲ್ಲಿಂದ ಹೆಂಗೆ ತೊಗೊಂಡು ಹೋಗ್ತಾರಂತಲೇ ಗೊತ್ತಾಗಲ್ಲ ನೋಡಿ. ಮಾರ್ಕ್ ಮಾಡಿ ಒಂದು ಕಂಬನ ಎತ್ತಿದ್ದಾರೆ, ಇಲ್ಲಿಂದ ಕೆಳಗಡೆಗೆ ಹೆಂಗೆ ತೊಗೊಂಡು ಹೋಗ್ತಿದ್ರ ಏನೋ ಗೊತ್ತಿಲ್ಲ. ಇಲ್ಲಂತೂ ಗುಹೆನೇ ಉಂಟು. ಬನ್ನಿ ಇದು ಒಳಗಡೆ ಹೋಗಿ ನೋಡ್ಕೊಂಬರೋಣ ಏನೇನಿದೆ ಕೊಂಬರೋಣ. ಇದು ಸಣ್ಣಕ್ಕಂದರೆ ತುಂಬ ಸಣ್ಣಕ್ಕಿದೆ, ಗುಹೆ ಥರ ಇದೆ. ಇಲ್ಲೇನಾದರೂ ಪ್ರಾಣಿಗಳು ಬಂತು ಅಂದರೆ ಪಿಚ್ಚರ್ ಬಿಡ್ತು, ತಿನ್ಕೊಂಡು ಹೋಗ್ಬಿಡುತ್ತೆ. ಇಲ್ಲೊಂದು ಸಣ್ಣಕ್ಕಿದೆ ರೋಡ್ಗಳು. ಈ ಬಂಡೆಗಳು ಇದ್ದಲ್ಲೇ ಮರಗಳು ಜಾಸ್ತಿ, ತಣ್ಣಗೊಳ್ಳೆ ಫ್ರಿಡ್ಜ್ ಒಳಗಡೆ ಇಟ್ಟಂಗೆ ಆಗ್ತಾ ಉಂಟು. ಹೇ ಯಾವಾಗರು ಅಲ್ಲಿ ಹೋಗಿ ಇಲ್ಲೇ ಬಂದೆ, ಆ ಕಡೆಯಿಂದ ಹೋಗಿ ಈ ಕಡೆ ಬಂದೆ ಗುರು. ಅಂತೂ ಹತ್ತಿ ಆಯಿತು, ಇವಾಗ ಇಳಿಯೋ ಪ್ರೋಗ್ರಾಮು. ದಾರಿ ಅಂತೂ ನಿಜವಾಗ್ಲೂ ಇಲ್ಲಿ ದಾರಿ ಇಲ್ಲ, ಇಳಿಬೇಕಾದ್ರೆ ಎಲ್ಲಿ ದಾರಿ ಅಂತಲೇ ಗೊತ್ತಾಗಲ್ಲ. ಪೊಲೀಸವ್ರು ಕೆಳಗಡೆ ಇದ್ದರೆ ಪಿಚ್ಚರ್ ಬಿಟ್ಟಂಗೆ. ನಾನು ಮೇಲ್ಗಡೆ ಹತ್ತಕ್ಕೆ ಬರಬೇಕಾದ್ರೆ ಇಲ್ಲೇನಕ್ಕೆ ಬರ್ತಿದ್ದೀರಾ ಅಂತ ಅನಿಸುತ್ತೆ ಕೇಳಿದ್ರು. ಅಪ್ಪ ಅವರು ಹತ್ತಾದರೂ ಹತ್ಕೊಬೋದು, ಎಲ್ಲಾದರೂ ಜಾಗ ಹುಡ್ಕೊಂಡು ಇಳಿಯೋಷ್ಟೊತ್ತಿಗೆ ಮಾತ್ರ ದಾರಿನೂ ಕಾಣಿಸಲ್ಲ, ಏನೂ ಕಾಣಿಸಲ್ಲ. ಯಾವ ದಾರಿ, ಎಲ್ಲಿ ಹೋಗಬೇಕು, ಎಲ್ಲಿ ಇಳಿಬೇಕು ಒಂದು ಕಾಣಲ್ಲ. ಅನಿಸುತ್ತೆ ಇಲ್ಲಿ ಜಾಸ್ತಿ ಜನನ ಹತ್ತಕ್ಕೆ ಇಳಿಯೋಕ್ಕೆ ಇಲ್ಲಿ ಬಿಡಲ್ಲ. ಸೊ ಅದಕ್ಕೆ ದಾರಿ ತುಂಬ ಅಭಾವ ಇದೆ. ಮಂತುಗುರು ನೋಡಿ, ಇದೆಲ್ಲ ಗಂಧದ ಗಿಡ ಈ ಥರ ಇರುತ್ತೆ, ಸ್ಮೆಲ್ಲು ಇರಲ್ಲ. ಸಣ್ಣ ಗಿಡ ಅಲ್ಲ, ದೊಡ್ಡ ದೊಡ್ಡ ಮರ ಆದರೆ ಮಾತ್ರ ಸ್ಮೆಲ್ ಇರುತ್ತೆ. ದಾರಿ ಅಂದರೆ ಏನೂ ಇಲ್ಲ ಇಲ್ಲಿ ನೋಡಿ, ಹಾರ್ಕೊಂಡು ಹೋಗ್ಬೇಕು. ಹಾರ್ಬೋದು, ಅಲ್ಲಿಂದ ಮಿಸ್ ಆಯಿತು ಅಂದರೆ ಕೆಳಗಡೆನೆ ಹೋಗಬೇಕಾಗುತ್ತೆ. ದಾರಿ ಅಂದರೆ ರಿವರ್ಸ್ ಗೇರಲ್ಲಿ ಇಳಿಬೇಕು. ಓಹೋಹೋಹೋ ಗುರು, ಇಲ್ಲಿ ಗಂಧದ ಮರನೇ ಕಡ್ದಿದ್ದಾರೆ ಇಲ್ಲಿ ನೋಡಿ. ಸ್ಮೆಲ್ ಇದೆಯಾ ಅದನ್ನು ನೋಡೋಣ. ಯಾವುದು ಸ್ಮೆಲ್ಲೇ ಇಲ್ಲ ಗುರು. ಹಾ, ಇಲ್ಲೊಂಚೂರು ಸ್ಮೆಲ್ ಇದೆ. ಇಲ್ಲಂತೂ ಗಂಧದ ಮರಗಳನ್ನ ಕಡ್ದು ಹಾಕಿದ್ದಾರೆ ನೋಡಿ. ಇಲ್ಲಿ ಇಲ್ಲ, ಇಲ್ಲಿನ ಪೂಜೆಗೆ ಇಲ್ಲಿಂದ ತಗೊಂಡೋಗಿರ್ಬೋದು, ಆದರೂ ಏನೋ ಗೊತ್ತಿಲ್ಲ ತುಂಬ ಮರಗಳನ್ನ ಕಡ್ದಿದ್ದಾರೆ ನೋಡಿ.
ಈ ಥರ ಮಾಡಿ ಹಾಕಿದ್ದಾರೆ. ಇದರಲ್ಲಿ ಈ ಪಾರ್ಟು ತುಂಬ ಸ್ಮೆಲ್ ಇರುತ್ತೆ, ಗಮ್ಮಂತಿದೆ ಗುರು. ಎಲ್ಲೆಲ್ಲ ತಪ್ಪಿಸ್ಕೊಂಡ್ಬರ್ತಾ ಇದ್ದೀನಿ, ಎಲ್ಲಿ ಹೋಗ್ತಿದ್ದೀನೋ ಎಲ್ಲಿ ಇಳಿತಿದ್ದೀನೋ ನನಗೆ ಗೊತ್ತಾಗ್ತಿಲ್ಲ. ಕಡೆಗೆ ಬಂದೆ, ಇದೆಲ್ಲ ಪೋಲೀಸ್ ಇದ್ರೆ ಪಿಕ್ಚರ್ ಬಿಡಿಸ್ತಾರೆ. ನಿಧಾನಕ್ಕೆ ಸೈಲೆಂಟಾಗಿ ಹೋಗೋಣ. ಸೊ ಹೋಪ್ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಇಷ್ಟ ಆಗಿಲ್ಲ ಅಂತಂದರೆ ಡಿಸ್ಲೈಕ್ ಮಾಡಿ. ನೆಕ್ಸ್ಟು ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋಂದಿಗೆ ಮತ್ತೆ ಬರ್ತೀನಿ. ಅಲ್ಲಿಯವರೆಗೂ ಟೇಕ್ ಕೇರ್, ಬಾಯ್, ಸಿ ಯು.